ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ಗಳಲ್ಲಿ ಪ್ರತಿಯೊಂದು ಸಾಂಗನ್ನು ಮೋದಿಯವರ ವಾಯ್ಸಿಗೆ ಚೇಂಜ್ ಮಾಡಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿರೋದು ನೀವೆಲ್ಲ ನೋಡಿರ್ಬೋದು. ಪ್ರತಿಯೊಂದು ಸಾಂಗನ್ನು ಮೋದಿಯವರ ವಾಯ್ಸಿಗೆ ಚೇಂಜ್ ಮಾಡಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದನ್ನು ನೀವು ನೋಡಿರ್ಬೋದು. ಸೊ ನಿಮಗೂ ಕೂಡ ಒಮ್ಮೆ ಈ ರೀತಿಯಾಗಿ ವಾಯ್ಸನ್ನು ಚೇಂಜ್ ಮಾಡಬೇಕಂತ ಅನಿಸಿರುತ್ತೆ, ಬಟ್ ಹೇಗೆ ಅಂತ ಗೊತ್ತಾಗಿರಲ್ಲ. ಸ್ನೇಹಿತರೆ, ಹೇಗೆ ಈ ಒಂದು ವಾಯ್ಸನ್ನು ಚೇಂಜ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ವಾಯ್ಸನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲು ನಿಮ್ಮ ಮೊಬೈಲಲ್ಲಿರುವ ಬ್ರೌಸರನ್ನು ಓಪನ್ ಮಾಡಿ. ಬ್ರೌಸರ್ ಓಪನ್ ಆದಮೇಲೆ ಸರ್ಚಲ್ಲಿ ಕವರ್ಸ್ AI ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರಲ್ಲಿ ಮೊದಲನೇದು ನೋಡ್ಬೋದು ನೀವು, covers.ai ಅಂತ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಮಾಡಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟ್ರೈ ಇಟ್ ನೌ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಮೇಲ್ಗಡೆ ರಾಂಗ್ ಮಾರ್ಕ್ ಇದೆ, ಕಾರ್ಟ್ ಮಾರ್ಕ್ ಇದೆ. ಈ ಒಂದು ಕಾರ್ಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಕ್ರಿಯೇಟ್ ಯುವರ್ AI ಕವರ್ ಸಾಂಗ್ ಅಂತ. ಸ್ನೇಹಿತರೆ, ಇಲ್ಲಿ ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು, ಚೂಸ್ ಆರ್ ಅಪ್ಲೋಡ್ ಸಾಂಗ್ ಅಂತ. ಇಲ್ಲಿ ನೀವು ನಿಮಗೆ ಬೇಕಾದ ಸಾಂಗನ್ನು ಅಪ್ಲೋಡ್ ಮಾಡ್ಬೋದು. ನೀವೀಗ ಯಾವ ಒಂದು ಸಾಂಗನ್ನು ಮೋದಿಯವರ ವಾಯ್ಸಲ್ಲಿ ಕೇಳಬೇಕಂತ ಅಂದ್ಕೊಂಡಿದ್ದೀರಾ, ಆ ಒಂದು ಸಾಂಗನ್ನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಚೂಸ್ ಆರ್ ಅಪ್ಲೋಡ್ ಸಾಂಗ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರಲ್ಲಿ ಅಪ್ಲೋಡ್ ಯುವರ್ ಫೈಲ್ ಅಂತ ಇರುತ್ತೆ, ಮೊದಲನೇ ಆಪ್ಷನು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ನಿಮ್ಮ ಒಂದು ಮೀಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಮೀಡಿಯಾನ ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾದ ಒಂದು ಸಾಂಗನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ಸಾಂಗನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇಲ್ಲಿ ನೋಡಿ ಅಪ್ಲೋಡಿಂಗ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. 100% ಇಲ್ಲಿ ಅಪ್ಲೋಡಿಂಗ್ ಆಗೋವರೆಗೂ ವೇಟ್ ಮಾಡಿ. ಸಾಂಗ್ ಅಪ್ಲೋಡ್ ಕಂಪ್ಲೀಟ್ ಆದ ನಂತರ ಸೆಕೆಂಡ್ ಆಪ್ಷನ್ನು ಸೆಲೆಕ್ಟ್ ಅ ವಾಯ್ಸ್ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ನೀವು ಮೋದಿಯವರ ವಾಯ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಮೊದಲನೇ ಆಪ್ಷನ್ನೇ ನೋಡ್ತಾ ಇರ್ಬೋದು, ನರೇಂದ್ರ ಮೋದಿ AI FAYK ಅಂತ ಇರುತ್ತೆ. ಈ ಒಂದು ಆಪ್ಷನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನರೇಂದ್ರ ಮೋದಿಯವರ ವಾಯ್ಸಲ್ಲಿ ನೀವು ಸಾಂಗನ್ನು ಕೇಳಬೇಕು ಅಂದ್ಕೊಂಡಿದ್ದೀರಾ, ಸೊ ಅದಕ್ಕಾಗಿ ನೀವು ಇಲ್ಲಿ ಮೋದಿಯವರ ವಾಯ್ಸನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ವಾಯ್ಸ್ ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ, ನಾಲ್ಕನೇ ಆಪ್ಷನ್ ನೀವಿಲ್ಲಿ ನೋಡ್ಬೋದು, ಎಂಟರ್ ಯುವರ್ ಇಮೇಲ್ ಅಂತ ಇದೆ. ಸ್ನೇಹಿತರೆ, ನೀವು ಕಂಪಲ್ಸರಿಯಾಗಿ ಇಮೇಲನ್ನು ಎಂಟರ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನೀವೀಗ ಅಪ್ಲೋಡ್ ಮಾಡಿರುವ ಸಾಂಗು ಮೋದಿಯವರ ವಾಯ್ಸಿಗೆ ಚೇಂಜ್ ಆಗಿ ನಿಮಗೆ ಇಮೇಲ್ ಮೂಲಕನೇ ಬಂದು ತಲುಪುತ್ತೆ. ಇಮೇಲ್ ಮೂಲಕ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಆ ಒಂದು ಸಾಂಗನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಅದಕ್ಕಾಗಿ ನೀವಿಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಕಂಪಲ್ಸರಿಯಾಗಿ ಇಲ್ಲಿ ನೀವು ಫಿಲ್ ಮಾಡಬೇಕು. ಜಿಮೇಲ್ ಅಕೌಂಟ್ ಆ್ಯಡ್ ಆದ ನಂತರ ಇಲ್ಲಿ ಒಂದು ಬಾಕ್ಸನ್ನು ಫಿಲ್ ಮಾಡಿ. ಫಿಲ್ ಆದ ನಂತರ ಇಲ್ಲಿ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು, ಚೆಕ್ ಯುವರ್ ಇಮೇಲ್ ಇನ್ 5 ಮಿನಿಟ್ಸ್ ಅಂತ. 5 ನಿಮಿಷದವರೆಗೂ ಟೈಮ್ ತೊಗೊಳುತ್ತೆ ನಿಮ್ಮ ಒಂದು ಸಾಂಗು ಮೋದಿಯವರ ವಾಯ್ಸ್ಗೆ ಚೇಂಜ್ ಆಗಿ ಬರೋದಕ್ಕೆ. 5 ನಿಮಿಷ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸ್ನೇಹಿತರೆ, ಇದೀಗ ನಾನು ಅಪ್ಲೋಡ್ ಮಾಡಿರುವಂಥ ಸಾಂಗು ಸಕ್ಸಸ್ಫುಲ್ಲಾಗಿ ಮೋದಿಯವರ ವಾಯ್ಸಿಗೆ ಚೇಂಜ್ ಆಗಿದೆ, ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು. ಒಂದು ವೇಳೆ ನಿಮಗೆ ಈ ರೀತಿಯಾಗಿ ನಿಮ್ಮ ಡಿಸ್ಪ್ಲೇ ಮೇಲೆ ಬಂದಿಲ್ಲ ಅಂದರೆ, ನೀವು ನಿಮ್ಮ ಒಂದು ಜಿಮೇಲ್ ಅಪ್ಲಿಕೇಶನ್ನ ಓಪನ್ ಮಾಡಿ ಡೈರೆಕ್ಟಾಗಿ ಈ ಒಂದು ಪೇಜನ್ನು ಓಪನ್ ಮಾಡ್ಬೋದು. ಸೊ ನೀವು ಯಾವೊಂದು ಜಿಮೇಲನ್ನು ನೀಡಿರ್ತೀರೋ ಆ ಒಂದು ಜಿಮೇಲನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಮೇಲ್ ಬಂದಿರುತ್ತೆ ಸಾಂಗ್ಸ್ ಅಂತ. ಈ ಒಂದು ಸಾಂಗ್ಸ್ ಮೇಲನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಚೆಕ್ಔಟ್ ಯುವರ್ ನರೇಂದ್ರ ಮೋದಿ AI FAYK ಅಂತ ಇರುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟಾಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಡೈರೆಕ್ಟಾಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ. ಆನಂತರ ಈ ಒಂದು ಸಾಂಗನ್ನು ನೀವು ಇಲ್ಲಿ ಪ್ಲೇ ಮಾಡ್ಬೋದು, ಹಾಗೆಯೇ ಈ ಒಂದು ಸಾಂಗನ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ಇಲ್ಲಿ 3 ಡಾಟಸ್ ಇದೆಯಲ್ಲ, ಈ ಒಂದು ಡಾಟಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು.